Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮಾವನು ನಿನ್ನನ್ನು ಮತ್ತೆ ಒಂದ್ ಮಾಡೋ ಜವಾಬ್ದಾರಿ ನಂದಮ್ಮ. ಇಲ್ಲ ಅಭಿ, ನಿಮ್ಮಪ್ಪನ್ಗೆ ಇಷ್ಟ ಇಲ್ದಿರೋ ಕೆಲ್ಸನ ನನ್ ಕೈಲಿ ಮಾಡಕ್ಕಾಗಲ್ಲ. ಅವಾಗ ನಿಮ್ಮ ಅಣ್ಣಂಗೆ ಇಷ್ಟ ಇಲ್ದಿರೋ ಕೆಲ್ಸ ಮಾಡಿದ್ರಿ, ಇವಾಗ ಮಾವನವರಿಗೆ ಇಷ್ಟ ಇಲ್ದಿರೋ ಕೆಲ್ಸ ಮಾಡಕ್ಕಾಗಲ್ಲ ಅಂತಿದ್ದೀರಾ. ಅವಾಗ್ಲೂ ನೋವು ಅನ್ಭವಿಸಿದ್ರಿ, ಇವಾಗ್ಲೂ ನೋವು ಅನ್ಭವಿಸ್ತಿದ್ದೀರಾ. ಇದು ಕರೆಕ್ಟ್ ಅಲ್ಲ ಅತ್ತೆ. ಹೌದಮ್ಮ, ನೀವು ಮಾವ ಒಂದಾದ್ರೇನೆ ಚೆನ್ನಾಗಿರುತ್ತೆ. ಇಷ್ಟ ಇಲ್ದಿದ್ರು ಅವರನ್ನ ಒಂದ್ ಮಾಡಕ್ ನೋಡ್ಬೇಡಿ, ಅದರಿಂದ ನಮ್ಮ ಕುಟುಂಬದಲ್ಲೂ ಜಗಳ ಶುರುವಾಗ್ಬಿಡುತ್ತೆ. ಮಾವನರ್ ಕುಟುಂಬನೂ ನಮ್ ಕುಟುಂಬನೇ ಅತ್ತೆ. ಎಲ್ರೂ ಒಂದಾಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಯೋಚನೆ ಮಾಡಿ ನೋಡಿ. ನಡೀದಿರೋ ವಿಷಯದ ಬಗ್ಗೆ ಯೋಚನೆ ಮಾಡಿ ಏನು ಉಪಯೋಗ ಅಭಿಭಾವ? ನಡಿಬೇಕು ಅನ್ನೋ ಗುರಿ ಇಟ್ಕೊಂಡು ಪ್ರಯತ್ನ ಪಟ್ರೆ ನಡೆಯುತ್ತೆ. ನನಗಂತೂ ನಂಬಿಕೆನೇ ಇಲ್ಲ, ಅಣ್ಣನ ಕೋಪ ಕಮ್ಮಿ ಆಗಲ್ಲ, ಇವರು ಹಾಗೆ ನಿಲ್ಲೋದಿಲ್ಲ, ನಾವೆಲ್ಲ ಒಂದಾಗೋ ದಿನ ಯಾವತ್ತೂ ಬರೋದಿಲ್ಲ. ಬರುತ್ತಮ್ಮ, ಮಾವ ಡ್ಯಾಡಿ ನೀವು ಇವತ್ತೇ ಒಂದಾಗ್ತೀರಾ, ನಂಗ ನಂಬಿಕೆ ಇದೆ. ಯಾಕೋ ಅಭಿ, ನಿಮ್ಮಮ್ಮನ್ಗೆ ಇಲ್ದೇ ಇರೋ ಆಸೆ ಎಲ್ಲ ತೋರಿಸ್ತಿದ್ಯಾ? ಅದೇನಾದ್ರೂ ನಡೀದೇ ಇದ್ರೆ ನಿಮ್ಮಮ್ಮ ಜೀವನ ಪೂರ್ತಿ ಕಣ್ಣೀರ್ ಹಾಕ್ಬೇಕಾಗತ್ತೆ. ಪ್ರಯತ್ನ ಪಡೆದೇ ಇದ್ರೆ ಯಾವ್ದು ನಡೆಯಲ್ಲ ಚಿಕ್ಕಮ್ಮ. ಎಷ್ಟೇ ಜಗಳ ಆಡಿದ್ರು, ಎಂತೆಂತ ಮಾತೆ ಆಡಿದ್ರು, ಮನ್ಸಲ್ಲಿ ಯಾವ್ದೋ ಮೂಲೆಯಲ್ಲಿ ಪ್ರೀತಿ ಆಸೆ ವಾತ್ಸಲ್ಯ ಇರತ್ತೆ, ಅದೇ ಮನುಷ್ಯರನ್ನ ಒಂದ್ ಮಾಡೋದು. ಹೌದಮ್ಮ, ಮನಸ್ಸುಗಳು ಒಂದಾಗೋಕೆ ಒಂದೇ ಅವಕಾಶ ಸಾಕು. ನಾವೆಲ್ಲರೂ ದೇವ್ರ ಗುಡಿಲಿದ್ದೀವಿ, ನಮ್ಮ ಎರಡೂ ಫ್ಯಾಮಿಲಿ ಒಂದಾಗ್ಬೇಕು ಅಂತ ಗಟ್ಟಿ ಮನಸ್ಸಿಂದ ಪ್ರಯತ್ನ ಪಡೋಣ. ಅದನ್ನ ನೋಡಿ ದೇವ್ರು ನಮ್ಮನ್ನ ಒಂದ್ ಮಾಡ್ತಾನೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.